ಇವತ್ತು ರಾಗಿ ದೋಸೆ ಮಾಡೋಕ್ಕೆ ಫಸ್ಟು ಒಂದು ಮಿಕ್ಸಿಂಗ್ ಬೌಲಲ್ಲಿ ಎರಡು ಸ್ಪೂನಷ್ಟು ಮೆಂತ್ಯ ತಗೊಳ್ಳೋಣ ಆಮೇಲೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಇಷ್ಟನ್ನು ಈಗ ನೀರು ಹಾಕೊಂಡು ಚೆನ್ನಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು ಇದು ಕ್ಲೀನ್ ಆದಮೇಲೆ ಮೂರರಿಂದ ಅವರು ಇದನ್ನು ನೆನೆಸ್ಕೊಳ್ಳೋಣ ಚೆನ್ನಾಗೆ ಈಗ ನೆಂದಿರೋ ಮೆಂತ್ಯ ಮತ್ತು ಉದ್ದಿನಬೇಳೆನ ಒಂದು ಮಿಕ್ಸರ್ಗೆ ಹಾಕ್ಕೊಂಡು ಚೆನ್ನಾಗೆ ರುಬ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದಕ್ಕೆ ಚೆನ್ನಾಗೆ ಅಂದರೆ ತುಂಬ ತರೆತರಿ ಇರಬಾರ್ದು ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಆಗೋ ಥರ ರುಬ್ಕೊಳ್ಳೋಣ ಈಗ ಇದನ್ನು ರುಬ್ಕೊಂಡಿದ್ದೀನಿ ನಾನು ಈಗ ಇನ್ನೊಂದು ಬೌಲ್ ತಗೊಳ್ಳೋಣ ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೊಳ್ಳೋಣ ಆಮೇಲೆ ತ್ರೀ ಫಿಫ್ಟಿ ಗ್ರಾಮ್ ಅಷ್ಟು ರಾಗಿ ಹಾಕೋತಾ ಇದ್ದೀನಿ ಇಲ್ಲಿ ಮುನ್ನೂರೈವತ್ತು ಅಷ್ಟು ಆಮೇಲೆ ರುಬ್ಕೊಂಡಿರೋ ಮೆಂತ್ಯ ಮತ್ತು ಉದ್ದಿನ ಬೇಳೆನ ಪೇಸ್ಟ್ ಇದೆಯಲ್ವಾ ಅದನ್ನು ಹಾಕೋತಾ ಇದ್ದೀನಿ ಮದಕ್ಕೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗೆ ಕಲ್ಸ್ಕೋಬೇಕಾಗತ್ತೆ ಕೈಯಲ್ಲಿ ಕಲಿಸ್ಕೊಂಡ್ರೇ ಚೆನ್ನಾಗಿರತ್ತೆ ಯಾಕೆಂದರೆ ಅದು ಗಂಟಾಗಲ್ಲ ಗಂಟಾಗದೇ ಇರೋಂಗೆ ನೋಡ್ಕೊಳ್ಳಿ ಆಮೇಲೆ ಇದು ದೋಸೆ ನಾರ್ಮಲ್ ದೋಸೆ ಅದಕ್ಕೆ ಮಾಡ್ಕೋಬೇಕಾಗತ್ತೆ ಸೊ ಸ್ವಲ್ಪ ನೀರು ಹಾಕಿದ್ರು ಪರವಾಗಿಲ್ಲ ಇದಕ್ಕೇನು ಸೋಡಾ ಏನೂ ಹಾಕೋದು ಬೇಕಾಗಿಲ್ಲ ಹಾಗೆ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇದನ್ನು ಒಂದು ಎಂಟು ಅವರು ನೆನೆಯಾಗಿ ಬಿಡ್ಬೇಕು ಹಾಗೇನೆ ಫರ್ಮೆಂಟ್ ಆಗೋಕ್ಕೆ ಬೇಸಿಗೆಗಾಲದಲ್ಲಿ ಎಂಟು ಅವರ್ ಸಾಕು ಚಳಿಗಾಲದಲ್ಲಿ ಒಂದು ಹನ್ನೆರಡು ಅವರ್ ಬಿಡಬೇಕಾಗತ್ತೆ ಈಗ ನಾನು ರಾತ್ರಿ ಮಾಡ್ಕೊಂಡಿದ್ದು ಬೆಳಗ್ಗೆ ದೋಸೆ ಹಾಕ್ತಾಯಿದ್ದೀನಿ ದೋಸೆ ಹದಾನ ಬೇಕಾದರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ನಾರ್ಮಲ್ ದೋಸೆ ಹದಕ್ಕೆ ಬಂದರೆ ಸಾಕು ಈಗ ಒಂದು ಪ್ಯಾನ್ನ ಮೀಡಿಯಮ್ ಹುರಿನಲ್ಲಿ ಇಟ್ಬಿಟ್ಟು ಅದೊಂಚೂರು ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಮತ್ತು ಒಂದು ಫೋರ್ಕಿಗೆ ಈ ಥರ ಈರುಳ್ಳಿನ ಹಾಕ್ಕೊಂಡು ಅದನ್ನು ಫುಲ್ ರಬ್ ಮಾಡ್ಕೋಬೇಕು ಅದೇ ಥರ ಸುಮ್ಮನೆ ಎಣ್ಣೆ ಹಾಕೋತೀನಿ ಅಂದ್ರೂ ಓಕೆ ನೀವು ಬೇಕಾದರೆ ನಾರು ಅಥವಾ ಬಟ್ಟೆ ಯಾವುದ್ರಲ್ಲಿ ಬೇಕಾದರೂ ಇದನ್ನ ಮಾಡ್ಕೋಬೋದು ಇದು ಈರುಳ್ಳಿ ಗಮ್ಮನತೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ ಈಗ ದೋಸೆನ ಹಾಕಿಬಿಟ್ಟು ಇದು ಎಷ್ಟು ತೆಳು ಇರುತ್ತೋ ಅಷ್ಟೂ ಚೆನ್ನಾಗಿರತ್ತೆ ಇದನ್ನು ದಪ್ಪ ಹಾಕಕ್ಕೆ ಹೋಗ್ಬೇಡಿ ಅಷ್ಟು ಚೆನ್ನಾಗಿರಲ್ಲ ಹಾಕ್ಬಿಟ್ಟು ಇನ್ನೊಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಅದಕ್ಕೆ ಈ ರಾಗಿ ಕೊಲೆಸ್ಟ್ರಾಲ್ ಲೆವೆಲ್ ತುಂಬ ರೆಡ್ಯೂಸ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಮತ್ತು ಅದು ಬಾಡಿಗೆ ತಂಪು ಕೂಡ ಆಮೇಲೆ ಡಯೆಟ್ ಫುಡ್ ಇವಾಗ ಅನ್ನ ತಿನ್ನಲ್ಲ ಅನ್ನೋರು ಇದನ್ನು ಮಾಡ್ಕೊಂಡು ತಿನ್ಬೋದು ಆಮೇಲೆ ಇದರಲ್ಲಿ ಫೈಬರ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಈಗ ಮೇಲ್ಭಾಗಕ್ಕೆ ಒಂಚೂರು ಕಲರ್ ಚೇಂಜ್ ಆದಮೇಲೆ ತಿರುಗಿಸ್ಕೊಳ್ಳೋಣ ಮತ್ತೆ ಅದು ಸೈಡ್ಸ್ ಬಿಟ್ಕೊತಾ ಬರುತ್ತೆ ಈಗ ಆಗಿದೆ ನೋಡಿ ಕಲರ್ಫುಲ್ ಚೇಂಜ್ ಆಗಿದೆ ಮತ್ತು ಸೈಡ್ ಕೂಡ ಈಸಿಯಾಗಿ ಬಿಟ್ಕೋತಾ ಇದೆ ಈಗ ಇದನ್ನು ತಿರುಗಿಸ್ಕೊಳ್ಳೋಣ ಈಗ ಕೆಳಗಿನ ಭಾಗನೂ ಚೆನ್ನಾಗೆ ಬೇಯಲಿ ಇದನ್ನು ನೀವು ಚಟ್ನಿ ಜೊತೆ ಗೊಜ್ಜುಗಳ ಜೊತೆ ಉಪ್ಪಿನಕಾಯಿ ಜೊತೆ ಸಾರ್ ಜೊತೆ ಯಾವ ಜೊತೆ ತಿಂದರೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಹೆಲ್ತಿ ಐಟಮ್ ಕೂಡ ಈಗ ಇದಾಗಿದೆ ತೆಗ್ದು ಹಾಕ್ಕೊಳ್ಳೋಣ